Garuda. Namde botella koro. Namde botella. Yeli dra. ಇಲ್ಲಿ ಯಾವ ಮನೆಯಲ್ಲಿ ನೀವು ವಾಸ ಇದ್ರಿ? ಸೀಟ್ ಮನೆಯಲ್ಲಿ ಇದ್ದೀವಿ ಸರ್. ಎರಡು ಮನೆ ನಮ್ದೆ. ನಾವು 40 ವರ್ಷದಿಂದ ಅದೇ ಮನೆಯಲ್ಲಿ ಇದ್ದೀವಿ. ಹುಲಿ ಮಟ್ಟೊಂದು ತಿಂತಾ ಇದೀವಿ. ಇಂಥವ್ರೆಲ್ಲ ಮನೆ ಕಟ್ಬಿಟ್ಟು ಹಿಂಗ್ ಮಾಡಿದ್ರೆ ಹೆಂಗ್ ಸರ್? ತಗೊಂಡವ್ರು ಮನೆ ಮನೆ ಕಟ್ಬಿಟ್ಟು ಅಲ್ಗುತ್ತವ್ರೆ, ತಗೊಂಡವಳು ಓಡಗೋಳೆ. ಇವಾಗ ಬೀಳ್ತಾ ಇದ್ ನಮ್ಮನೆ, ನಾವ್ ಎಲ್ಲಿ ಹೋಗೋದು? ಏನ್ ಮಾಡೋದು ಹೇಳ್ರಿ ನೀವೇನೆ? ಈಗ ಈ ಪರಿಹಾರ ಏನಾದ್ರು ಕೊಡ್ತೀನಿ ಅಂತ ಹೇಳಿ ಯಾರು ಏನು ಹೇಳಿಲ್ಲ ಸರ್ ನಮ್ಗೆ. ನಾವ್ ಎಲ್ಲಿ ಹೋಗೋದು? ಮಕ್ಳು ಮರಿ ಬೀದಿ ಕಟ್. ನಮ್ ಚಿಕ್ಕಪ್ಪ ಬೇರೆ ಆಡ್ಪೇಷಂಟ್, ನಮ್ಮ ಅಪ್ಪಂಗೂ ವಯಸ್ಸಾಗೈತೆ, ಅವ್ ಮಕ್ಳು ಇನ್ನೂ ಚಿಕ್ಕವು. ನಾವ್ ಎಲ್ಲಿಗ್ ಹೋಗೋದ್ ಹೇಳ್ರಿ? ಸಾಮಾನ್ ತಗೊಳಕ್ಕೂ ಅವಕಾಶ ಕೊಟ್ಟಿಲ್ಲ ನಮ್ಗೆ. ನಾವ್ ಬೀದಿಗ್ ಬಂದಿದೀವಿ, ಇವಾಗ ನಮ್ಗೆ ಯಾರು ಪರಿಹಾರ ಕೊಡೋದ್ ಹೇಳ್ರಿ? ಊಟ ಮತ್ತೆ ಏನಾದ್ರು ವಸ್ತು ವ್ಯವಸ್ಥೆ ತಾತ್ಕಾಲಿಕ ಮಾಡ್ಕೊಡ್ತೀನಿ. ಸ್ಥಳೀಯ ಶಾಸಕರು ಹೇಳಿದ್ದಾರೆ, ಈಗ ಸದ್ಯಕ್ಕೆ ಇಲ್ಲಿರುವಂತವ್ರಿಗೆ ತಾತ್ಕಾಲಿಕ. ನೋಡಿ, ಮೂರು ಅಂತಸ್ತಿನ ಕಟ್ಟಡ ಯಾವ ರೀತಿ ಧರೆಗುರುಳಿದೆ ಅಂತೇಳಿ. ಇದು ಈಗಾಗಲೇ ಶಿಥಿಲಾವಸ್ಥೆಗೆ ತಲುಪಿತ್ತು, ಆದರೂ ಕೂಡ ಕಾರ್ಯಾಚರಣೆ ಮಾಡಿ ಈಗ ಅಂತೂ ಇಂತೂ ಕಮಲಾನಗರದಲ್ಲಿನ ಈ 3 ಅಡಿ ಅಂತಸ್ತಿನ ಕಟ್ಟಡವನ್ನು ಈಗ ಧರೆಗುರುಳಿಸಲಾಗಿದೆ. ಪಾಪ ಅಲ್ಲಿದ್ದ ವಾಸ ಮಾಡ್ತಿದ್ದಂತಹ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಯಾಕಂದರೆ ಕಣ್ಣು ಮುಂದೆ ಬೆಲೆ ಬಾಳುವಂತಹ ವಸ್ತುಗಳು ಎಲ್ಲವೂ ಕೂಡ ನೆಲಸಮಾಗಿದೆ.